ಬಾಯ್ಲ್ ಎಂಬ ಶಾಸ್ತ್ರಜ್ಞನು ಹವೆ ಹಾಗೂ ದ್ರವ ಪದಾರ್ಥಗಳ ಆಕುಂಚನತೆಯ ಬಗ್ಗೆ ಸಾಕಷ್ಟು ಪ್ರಯೋಗಗಳನ್ನು ಮಾಡಿ ಅದರ ನಿಯಮಗಳನ್ನು ಕಂಡುಹಿಡಿದನು. ಇಂತಹ ಒಂದು ಪ್ರಯೋಗವನ್ನು ನಾವೀಗ ಮಾಡುವ. ಈ ಬಾಟ್ಲಿಯಲ್ಲಿ ನೀರು ತುಂಬಿದೆ ಹಾಗೂ ಅದರಲ್ಲಿ ಒಂದು ಹವೆ ತುಂಬಿದ ಚಿಕ್ಕ ಬಲೂನನ್ನು ಬಿಟ್ಟಿದೆ. ಬಾಟ್ಲಿಯನ್ನು ಕೈಯಿಂದ ದಬ್ಬಿದಾಗ ಬಲೂನು ಉಬ್ಬುತ್ತದೆಯೋ ಕುಗ್ಗುತ್ತದೆಯೋ ಎಂಬುದನ್ನು ನಾವೀಗ ಕಂಡುಹಿಡಿಯುವ. ಇದು ಒಂದು ಬಹು ಸುಲಭವಾದ ಪ್ರಯೋಗ. ಇದಕ್ಕಾಗಿ ಪ್ಲಾಸ್ಟಿಕ್ ಬಾಟ್ಲಿ, ಚಿಕ್ಕ ಬಲೂನು ಹಾಗೂ ಕೆಲ ನಟ್ಟುಗಳು ಬೇಕಾಗುವು. ಮೊದಲಿಗೆ ಬಲೂನಿನಲ್ಲಿ ಹವೆ ತುಂಬಿ ಅದಕ್ಕೆ ಭಾರ ಬರಲು ನಟ್ಟುಗಳನ್ನು ಕಟ್ಟಿ. ಬರಿದಾದ ಬಾಟ್ಲಿಯಲ್ಲಿ ಬಲೂನನ್ನು ಬಿಡಿ. ಮುಚ್ಚಳವನ್ನು ಭದ್ರವಾಗಿ ಮುಚ್ಚಿ. ಬಾಟ್ಲಿಯನ್ನು ಹೆಚ್ಚಿಕಿದಾಗ ಬಾಟ್ಲಿ ಆಕಾರ ಬದಲಾಗುತ್ತದೆ, ಆದರೆ ಬಲೂನಿನ ಆಕಾರದಲ್ಲಿ ಹೇಳಿಕೊಳ್ಳುವಷ್ಟು ಬದಲಾವಣೆ ಆಗುವುದಿಲ್ಲ. ಈಗ ಈ ಬಾಟ್ಲಿಯಲ್ಲಿ ಅರ್ಧದಷ್ಟು ನೀರು ತುಂಬಿ ಹಾಗೂ ಉಬ್ಬಿದ ಬಲೂನನ್ನು ಭಾರಸಹಿತ ಒಳನೂಕಿ ಮುಚ್ಚಳದಿಂದ ಮುಚ್ಚಿ. ಈಗ ಈ ಬಾಟ್ಲಿಯನ್ನು ದಬ್ಬಿದಾಗ ಬಲೂನು ಚಿಕ್ಕದಾದಂತೆ ಕಾಣುವುದು. ಹವೆಗೆ ಹೊರಬರಲು ದಾರಿ ಇಲ್ಲದ ಮೂಲಕ ಅದು ಬಲೂನನ್ನು ಚಿಕ್ಕದಾಗಿ ಮಾಡುವುದು. ಈಗ ಈ ಬಾಟ್ಲಿಯಲ್ಲಿ ಪೂರ್ಣವಾಗಿ ನೀರು ತುಂಬಿ ಮುಚ್ಚಳದಿಂದ ಮುಚ್ಚಿ. ಜೋರಾಗಿ ಬಾಟ್ಲಿಯನ್ನು ಒತ್ತಿದಾಗ ಬಲೂನು ಚಿಕ್ಕದಾಗುವುದು. ನೀರು ಆಕುಂಚನಗೊಳ್ಳುವುದಿಲ್ಲ, ಆದರೆ ನೀರಿನ ಹವೆಯ ಒತ್ತಡದಿಂದಾಗಿ ಬಲೂನು ಚಿಕ್ಕದಾಗುವುದು. ಬಲೂನಿನಲ್ಲಿ ಹವೆಗೆ ಒತ್ತಡ ಹೆಚ್ಚಾಗಿ ಅದರ ಆಕಾರ ಚಿಕ್ಕದಾಗುವುದು. ಇದು ಒಂದು ಬಹು ಮೋಜಿನ ಹಾಗೂ ಬಹು ಸುಲಭವಾದ ಪ್ರಯೋಗ.